ನಟಿ ಸುಧಾರಾಣಿ ಅವರ ಮನೆಯಲ್ಲಿ ಮೌನದ ವಾತಾವರಣ, ಎಲ್ಲರಿಗೂ ಕೂಡ ಬೇಸರ, ಕಣ್ಣೀರು. ಅಷ್ಟಕ್ಕೂ ಅಲ್ಲಿ ಆಗಿದ್ದಾದ್ರೂ ಏನು, ಸುಧಾರಾಣಿ ಅವರಿಗೆ ಏನಾಗಿದೆ, ಸಂಪೂರ್ಣವಾದ ಮಾಹಿತಿಯನ್ನು ವಿಡಿಯೋದಲ್ಲಿ ಮಿಸ್ ಮಾಡಿದೆ ನೋಡಿ. ಈ ರೀತಿ ಆಗುತ್ತೆ ಅಂತ ಸುಧಾರಾಣಿ ಅವರು ಕೂಡ ಕನಸು ಮನಸ್ಸಿನಲ್ಲಿ ಕೂಡ ಅಂದ್ಕೊಂಡಿರಲಿಲ್ಲ. ಹಬ್ಬ ಮುಗಿದ ಮರುದಿನವೇ ಈ ರೀತಿಯ ಘಟನೆ ಒಂದು ಎದುರಾಗಿದೆ. ಅದೇನು ಅಂದ್ರೆ, ಸುಧಾರಾಣಿ ಅವರು ತಮ್ಮ ತಂದೆಯನ್ನ ಕಳೆದುಕೊಂಡಿದ್ದಾರೆ. ಸುಧಾರಾಣಿ ಅವರ ತಂದೆಯ ಹೆಸರು ಗೋಪಾಲ್ ಕೃಷ್ಣ ಅಂತ. ಇವರಿಗೆ ತುಂಬಾನೇ ವಯಸ್ಸಾಗಿತ್ತು, 93 ವರ್ಷ. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಸುಧಾರಾಣಿ ಅವರ ತಂದೆ ಗೋಪಾಲ್ ಕೃಷ್ಣ ಅವರು ಇನ್ನಿಲ್ಲ, ಎಲ್ಲರನ್ನು ಕೂಡ ಬಿಟ್ಟೋಗಿದ್ದಾರೆ. ಇದರಿಂದಾಗಿ ಸುಧಾರಾಣಿ ಅವರಿಗೆ ದೊಡ್ಡ ಆಘಾತವಾಗಿದೆ ಎನ್ನಬಹುದು. ತಂದೆ ಅಂದ್ರೆ ಸುಧಾರಾಣಿ ಅವರಿಗೆ ಸಖತ್ ಇಷ್ಟ. ಸುಧಾರಾಣಿ ಅವರು ಇಷ್ಟೊಂದು ಎತ್ತರಕ್ಕೆ ಬೆಳೆಯಲು ಇವರ ತಂದೆಯ ಕಾರಣ, ಪ್ರೋತ್ಸಾಹವೇ ಕಾರಣ. ತುಂಬಾ ಚೆನ್ನಾಗಿ ತಂದೆಯನ್ನು ಕೂಡ ಈಗಿನ ಸಮಯದಲ್ಲಿ ನೋಡ್ಕೊಳ್ತಿದ್ರು, ಅವರು ಕೇಳಿದ್ದನ್ನೆಲ್ಲ ಕೊಡಿಸ್ತಿದ್ರು, ಹೋಟೆಲ್ಗೆ ಕರ್ಕೊಂಡು ಹೋಗ್ತಿದ್ರು. ಎಲ್ಲ ರೀತಿಯಲ್ಲೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಸುಧಾರಾಣಿ ಅವರು ತಂದೆಯನ್ನು ತುಂಬಾ ಕೇರಿಂಗ್ ಆಗಿ ನೋಡ್ಕೊತಿದ್ರು. ಆದ್ರೆ ವಯಸ್ಸಾಗಿತ್ತು, ತೀರನೆ ಸುಸ್ತಾಗಿತ್ತು. ಹೀಗಾಗಿ ಸುಧಾರಾಣಿ ಅವರ ತಂದೆ ಇವರ ಫ್ಯಾಮಿಲಿನ ಬಿಟ್ಟೋಗಿದೆ. ತುಂಬಾನೇ ಆಘಾತಕ್ಕೆ ಒಳಗಾಗಿದ್ದಾರೆ ಸುಧಾರಾಣಿ ಅವರು. ಸಂಕ್ರಾಂತಿ ಹಬ್ಬದ ದಿನವೂ ಕೂಡ ಚೆನ್ನಾಗಿದ್ರು, ಆದ್ರೆ ಮರುದಿನ ಈ ರೀತಿ ಆಗಿದೆ. ಈಗಾಗಲೇ ಇವರ ಅಂತ್ಯ ಸಂಸ್ಕಾರವನ್ನು ಕೂಡ ಮಾಡಿದ್ದು ಆಗಿದೆ. ಸುಧಾರಾಣಿ ಅವರ ಮನೆ ಇರುವುದು ಮಲ್ಲೇಶ್ವರಂನಲ್ಲಿ. ಇವರಿಗೆ ಈಗ 47 ವರ್ಷ. ಈ ರೀತಿ ಆಗುತ್ತೆ ಅಂತ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈ ಘಟನೆಯಿಂದ ಹೊರಬರಲು ಇವರಿಗೆ 6 ತಿಂಗಳು ಬೇಕಾಗುತ್ತದೆ. ಇದರಿಂದ ಸ್ವಲ್ಪ ದಿನಗಳ ಕಾಲ ಶೂಟಿಂಗ್ ಇಂದ ಬ್ರೇಕ್ ಅನ್ನ ತಗೊಂಡಿದ್ದಾರೆ, ಮನೆಯಲ್ಲಿ ರೆಸ್ಟ್ ಅನ್ನ ಪಡೆದುಕೊಳ್ಳುತ್ತಿದ್ದಾರೆ. ಅಪ್ಪನ ನೆನಪು ಈಗಲೂ ಕೂಡ ಇವರಿಗೆ ಕಾಡುತ್ತಿದೆ. ಅಲ್ಲದೆ ಅಪ್ಪನ ಜೊತೆಗಿರುವ ಫೋಟೋವನ್ನು ಹಾಕಿಕೊಂಡು ಮಿಸ್ ಯು ಅಪ್ಪ ಅಂತ ಬರೆದುಕೊಂಡಿದ್ದಾರೆ. ಸುಧಾರಾಣಿ ಅವರು ಅಪ್ಪನನ್ನ ಪ್ರೀತಿಯಿಂದ ಅಣ್ಣ ಅಂತ ಕರೆಯುತ್ತಿದ್ರು. 1999 ಮತ್ತು 2000 ಇಸ್ವಿಯಲ್ಲಿ ಟಾಪ್ ನಟಿಯಾಗಿ ಮಿಂಚಿದವರು ಸುಧಾರಾಣಿ. ಆ ಸಮಯದಲ್ಲಿ ಗೋಪಾಲ್ ಕೃಷ್ಣ ಅಂದ್ರೆ ಸುಧಾರಾಣಿ ಅವರ ತಂದೆ ತುಂಬಾನೇ ಸಪೋರ್ಟ್ ಮಾಡ್ತಿದ್ರು. ಶೂಟಿಂಗ್ ಸಮಯದಲ್ಲಿ ಶೂಟಿಂಗ್ ಸೆಟ್ಗೆ ಅವರ ತಂದೆ ಕರ್ಕೊಂಡು ಹೋಗ್ತಿದ್ರು. ಅಷ್ಟರ ಮಟ್ಟಿಗೆ ಮಗಳಿಗೆ ಪ್ರೋತ್ಸಾಹವನ್ನ ನೀಡಿದಂತ ತಂದೆ ಅಂತ ಹೇಳ್ಬೋದು. ತಂದೆಯ ಕೊನೆ ದಿನಗಳಲ್ಲಿ ಸುಧಾರಾಣಿ ಅವರು ತಮ್ಮ ತಂದೆಯನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇದಕ್ಕಾಗಿ ಅವರು ಕೂಡ ಖುಷಿ ಪಟ್ಟಿದ್ದಾರೆ. ನಿಮಗೂ ನಟಿ ಸುಧಾರಾಣಿ ಅವರು ಇಷ್ಟವಾಗಿದ್ರೆ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.